ನಾಯಕ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ಜಯಂತಿಯಂದು ಇವತ್ತು ನನಗೆ ಅಂತಹ ಪ್ರಸಿದ್ಧ ರಾಷ್ಟ್ರೀಯ ವ್ಯಕ್ತಿಯ ಪ್ರಶಸ್ತಿಯನ್ನು ನನಗೆ ಕೊಡಮಾಡಿದ್ದು ಕೂಡ ನನಗೆ ಬಹಳ ಹೆಮ್ಮೆ ಮತ್ತು ಗೌರವ ಇದೆ, ಮತ್ತು ಹೆದರಿಕೆ ಇದೆ. ಅಂತಹ ರಾಷ್ಟ್ರ ನಾಯಕನ ಜೀವನ ಸಾಧನೆ, ರಾಷ್ಟ್ರ ಕಟ್ಟುವ ಕೆಲಸವನ್ನು ನಾನು ಮಾಡಲಿಕ್ಕೆ ಸಾಧ್ಯವೇ ಅನ್ನೋ ಒಂದು ಬಹಳ ಚಿಂತೆ ಕೂಡ ನನಗೆ ಶುರುವಾಗಿದೆ. ಸಂತೋಷದ ಜೊತೆಗೆ ಚಿಂತೆ ಶುರುವಾಗಿದೆ. ಆ ಹಾದಿಯಲ್ಲಿ ನಾನು ಇದ್ದೀನಿ, ಸಮಾಜವಾದಿ ಚಳುವಳಿಯ ಜೊತೆಗೆ ಗುರುತಿಸ್ಕೊಂಡಿದ್ದೀನಿ. 70ರ ದಶಕದಿಂದ ಆರಂಭವಾಗಿರೋದ್ರಿಂದ ಆ ಚಳುವಳಿಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವು ನಮ್ಮ ಈ 4-6 ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ, ಅದರಲ್ಲಿ ಸಮಾಜವಾದಿ ಚಳುವಳಿಯ ಜೊತೆಗೆ MP ಪ್ರಕಾಶ್ ಅವರ ರಂಗಭೂಮಿ ಕಲೆ ಸಾಹಿತ್ಯ ಅವರ ಚಿಂತನೆಗಳ ಜೊತೆಗೆ ಇದ್ದಿದ್ದು, ಹಾಗೆಯೇ ಅವರ ಕುಟುಂಬದವರು ಆ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರೋದು ಕೂಡ ನನಗೆ ಭಾಳ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ. ಲೋಹಿಯ ಅವರ ಚಿಂತನೆಗಳು ಕಾಗೋಡು ಹೋರಾಟ, ಸಂಡೂರು ಹೋರಾಟದಲ್ಲಿ ಸಮಾಜವಾದಿಗಳು ಭಾಗಿ ಆಗಿದ್ದನ್ನ ಈ ಸಂದರ್ಭದಲ್ಲೆಲ್ಲ ಜ್ಞಾಪಿಸ್ಕೊಟ್ರು. ಶಾಂತವೇರಿ ಗೋಪಾಲ್ ಗೌಡ್ರು ಮತ್ತು ಗಣಪತಿಯಪ್ಪನವರ ಹೋರಾಟವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಆ ರೀತಿಯ ಸಮಾಜವನ್ನು ನಿರ್ಮಿಸುವಂತಹ ರೈತರು, ಕೃಷಿಕರು, ಕಾರ್ಮಿಕರು ಅವರೆಲ್ಲ ಹೋರಾಟಗಳಿಗೆ ಒಂದು ಗೌರವ ಸಿಗಲಿ, ಮಾನ್ಯತೆ ಸಿಗಲಿ, ಅವರ ಆಶಿಸಿದಂಥ ಅವರ ಬೇಡಿಕೆಗಳು ಈಡೇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಇಂದಿರಾ ಕೃಷ್ಣಪ್ಪ ಅಂತ. ನಾನು ಮಾನವ ಮಂಟಪ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅನೇಕ ಸಾಮಾಜಿಕ ಹೋರಾಟಗಳೊಂದಿಗೆ ಭಾಗಿಯಾಗಿದ್ದೀನಿ, ಮಹಿಳಾ ಚಳುವಳಿ ಹಾಗೂ ಎಲ್ಲ ಜನಪರ ಚಳುವಳಿಯಿಂದ ಹೆಜ್ಜೆ ಹಾಕಿದ್ದೀನಿ. ಪ್ರಖರ ಸಮಾಜವಾದಿಗಳಾದಂಥ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ಅವರ ಹುಟ್ಟಿದಪ್ಪ. ಇವತ್ತು ರಾಮ್ ಮನೋಹರ್ ಲೋಹಿಯಾರವರು ನಮ್ಮ ಚಿಂತನೆಗಳಿಂದ ಇಡೀ ದೇಶದಲ್ಲಿ ಒಂದು ಪ್ರಭಾವವನ್ನು ಬೀರಿದರು. ಸಮಾನತೆಗಾಗಿ ಮತ್ತು ಸಂತ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ದೇಶದಲ್ಲಿ ಬದಲಾವಣೆ ತರುವಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಲೋಹಿಯಾರವರು ಬಹಳ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಲೋಹಿಯಾರ ಹುಟ್ಟಿದಪ್ಪ ಮಾರ್ಚಿ ತಿಂಗಳಲ್ಲಿ ನಡೆಸ್ತಾ ಇರುವಾಗ ಈ ಒಂದು ಮಾರ್ಚಿ ತಿಂಗಳಲ್ಲೇ ಸಹ ನಮ್ಮ ಇಂದಿರಾ ಕೃಷ್ಣಪ್ಪನವರಿಗೆ ಪ್ರಶಸ್ತಿ ಸಿಕ್ಕಿರೋದು ನಿಜವಾಗ್ಲೂ ಬಹಳ ನಮ್ಮ ಮಹಿಳೆಯರಾಗಿ ಒಂದು ಹೆಮ್ಮೆ ಅಂತ ಅನಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಆಯೋಜಕರಿಗೆ ದೇವರು ಹೆಚ್ಚಿನ ಆಯಸ್ಸು, ಆರೋಗ್ಯ, ಶಕ್ತಿ ಕೊಟ್ಟು ಸಮಾಜವಾದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರಗತಿ ತರಲಿ ಅಂತ ಹೇಳೋದಕ್ಕೆ